ನಮಸ್ಕಾರ ವೀಕ್ಷಕರೇ, ಜಿಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಕಿರಣ್. ಸಂವಿಧಾನದ ಸಮರ್ಪಣಾ ದಿನವನ್ನ ಬ್ರಾಹ್ಮಣ ಶ್ರೇಷ್ಠತೆ ಪ್ರತಿಪಾದಿಸುವ ಚಾತುರ್ವರ್ಣ ಮತ್ತು ತಾರತಮ್ಯದ ಜಾತಿ ಪದ್ಧತಿಯ ವೈಭವೀಕರಣ ದಿನವನ್ನಾಗಿ ಬದಲಾಯಿಸಲು ಹೊರಟಿರುವ ಕೇಂದ್ರ ಸರ್ಕಾರದ ವಿರುದ್ಧ ಶನಿವಾರದಂದು ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಡಿಎಸ್ಎಸ್ ಸಂಘಟನೆಯ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ನಂತರ ಸರ್ಕಾರವು ಹೊರಡಿಸಿದ ಪ್ರತಿಯನ್ನು ಹರಿದು ಹಾಕಿ ನಂತರ ಅದನ್ನು ಬೆಂಕಿಗೆ ಆಹುತಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅನೇಕ ದಲಿತ ಮುಖಂಡರು ಭಾಗವಹಿಸಿದ್ದರು. ಸರ್ ಘೋಷಣೆ, ಸರ್ ಘೋಷಣೆ. ಈ ಭಾರತ ದೇಶಕ್ಕೆ, ಈ ಪ್ರಜೆಗಳಿಗೆ ಕೊಟ್ಟಿರ್ತಕ್ಕಂತ ಮೂಲಭೂತ ಹಕ್ಕುಗಳು ನಿನಗೆ ಪರಿಜ್ಞಾನ ಇಲ್ಲ ಅಂತಂದ್ರೆ ನೀನು ದೇಶದ ಪ್ರಧಾನಿ ಆಗಲಿಕ್ಕೆ ಕಾಯ್ದಾಕ್ತದೆ. ನೀನು ಕೂಡಲೇ ರಿಟೈರ್ ಮಾಡ್ಬೇಕಂತ ಹೇಳಿ ಈ ಒಕ್ಕೂಟದ ಸಭೆ ಪರವಾಗಿ ನಾನು ಪ್ರಕಟಿಸ್ತಾ ಇದ್ದೇನೆ. ಮುಖ್ಯ ಆಗಿರ್ತಕ್ಕಂಥ ಕುರ್ಚಿ ಅಲ್ಲಿ ರೀತಿಯಲ್ಲ ಅಲ್ಲ ಅಂತಕ್ಕಂಥ ಭಾವನೆ ಮಾಡಿದೆ. ಇವತ್ತು ನಾವೆಲ್ಲರೂ ಸ್ಟ್ರೈಕ್ ಮಾಡುವುದರಿಂದ ಈ ಕೂಗು ಪಾರ್ಲಿಮೆಂಟ್ ಮುಟ್ಟಲ್ಲ. ಇವತ್ತು ಎಂಥ ಹಕ್ಕುಗಳಿಗಾಗಿ ಪಾರ್ಲಿಮೆಂಟ್